ಸಿಎಂ ನೀಡಿ ಇಲ್ಲ ಮೂರು ಸಚಿವ ಸ್ಥಾನ ನೀಡಿ ನಮ್ಮ ಸಮುದಾಯದ ಹದಿನೈದು ಜನ ಗೆದ್ದು ಶಾಸಕರಾಗಿದ್ದೇವೆ ಡಿ ಕೆ ಸಿದ್ದುಗೆ ತಲೆನೋವು ತಂದಿಟ್ಟ ಸತೀಶ್ ಜಾರಕಿಹೊಳಿ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ಕೇವಲ ಸಿಎಂ ಯಾರಾಗಬೇಕು ಅನ್ನೋದಷ್ಟೇ ಕಾಂಪಿಟೇಷನ್ ಆಗಿರಲಿಲ್ಲ ಇದೀಗ ಸಚಿವ ಸ್ಥಾನ ಕೂಡ ಕಾಂಗ್ರೆಸ್ಗೆ ಅತಿ ದೊಡ್ಡ ತಲೆನೋವಾಗಿದೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಯಾರಿಗೆ ಕೊಟ್ರೆ ಯಾರು ಬೇಜಾರ್ ಮಾಡ್ಕೋತಾರೋ ಯಾರನ್ನ ಮನವೊಲಿಸ್ಬೇಕು ಯಾರನ್ನ ಕಂಟ್ರೋಲ್ ಮಾಡಬೇಕು ಯಾರ ಭಿನ್ನಮತವನ್ನ ಶಮನ ಮಾಡಬೇಕು ಎಲ್ಲವೂ ಸಲೀಸಾಗೆ ಇದ್ದಿದ್ದರೆ ಪದೇ ಪದೇ ದೆಹಲಿಗೆ ಹೋಗಿ ಹೈಕಮಾಂಡ್ ಮುಂದೆ ಕೂರುವಂಥ ಅವಶ್ಯಕತೆ ಇರಲಿಲ್ಲ ಕರ್ನಾಟಕದ ಮಟ್ಟಿಗೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರೇ ಕನ್ನಡದವರಾಗಿದ್ದಾಗ ಪದೇ ಪದೇ ಹೈಕಮಾಂಡ್ ಮುಂದೆ ಕೂದಿಕೊಂಡು ಬೇಳೆ ಬಯಸುವ ಅವಶ್ಯಕತೆ ಇರಲಿಲ್ಲ ಓಕೆ ಸಿ ಎಮ್ ಮತ್ತು ಡಿ ಸಿ ಎಮ್ ಒಂದಷ್ಟು ಗೊಂದಲ ಇತ್ತು ಬಗೆಹರಿಸ್ಕೊಂಡ್ರು ಮ ಮಿನಿಸ್ಟ್ರ್ಗಳು ಯಾರು ಕ್ಯಾಬಿನೆಟ್ನಲ್ಲಿ ಯಾರಿರಬೇಕು ಅನ್ನೋದು ಕೂಡ ಹೈಕಮಾಂಡ್ ನಿರ್ಧರಿಸುತ್ತೆ ಅಂದರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಕೂಡ ಎಲ್ಲ ಒಂದ್ ಕಡೆ ಈ ಹೈಕಮಾಂಡ್ ರಾಜಕೀಯಕ್ಕೆ ಹೊಂದ್ಕೊಂಬಿಡುತ್ತೆ ಅನ್ಸುತ್ತೆ ಬಿಜೆಪಿ ವಿರುದ್ಧ ಪದೇ ಪದೇ ಆರೋಪ ಮಾಡ್ತಿದ್ದಂಥ ಕೈ ನಾಯಕರು ಕೂಡ ಪ್ರತಿ ಲೆಕ್ಕಾಚಾರಕ್ಕೂ ಕೂಡ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ನು ಕ್ಯಾಬಿನೆಟ್ ಅನ್ನು ಯಾರನ್ನ ಸೇರಿಸ್ಕೋಬೇಕು ಯಾರನ್ನ ಬಿಡಬೇಕು ಮುಂದಿನ ದಿನಗಳಲ್ಲಿ ಕೂಡ ಸಂಪುಟ ವಿಸ್ತರಣೆ ಸಂಪುಟ ಪುನರ್ರಚನೆ ಎಲ್ಲಕ್ಕೂ ಕೂಡ ಹೈಕಮಾಂಡ್ ಮುಂದೆ ಕೂತ್ಕೊತಾರೆ ಅನ್ಸುತ್ತೆ ಆದರೆ ಸದ್ಯ ವ್ಯಕ್ತವಾಗ್ತಿರುವಂಥ ಅಭಿಪ್ರಾಯ ಏನಂದ್ರೆ ಡಿ ಸಿ ಎಂ ಸ್ಥಾನ ಹೆಚ್ಚಿಗೆ ಬೇಡ ಒಬ್ರಿಗೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಡಿಸೈಡ್ ಮಾಡಿದ್ದಾರೆ ಆದರೆ ಎಸ್ ಟಿ ಸಮುದಾಯದ ಹದಿನೈದು ಜನ ಈ ಬಾರಿ ಶಾಸಕರಾಗಿದ್ದಾರೆ ನಮ್ಮ ಸಮುದಾಯದಿಂದಲೇ ಒಬ್ಬರಿಗೆ ಡಿ ಸಿ ಎಂ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಇಲ್ವಾ ಕನಿಷ್ಠ ಮೂರು ಜನಕ್ಕೆ ಸಚಿವ ಸ್ಥಾನವನ್ನು ನೀಡಬೇಕು ಈ ಬೇಡಿಕೆಯನ್ನು ಇಟ್ಟಿರೋದು ಯಾರೂ ಅಲ್ಲ ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ ಹೌದು ವೀಕ್ಷಕರೇ ಸತೀಶ್ ಜಾರಕಿಹೊಳಿ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಂದೇಶವನ್ನು ರವಾನಿಸಿದ್ದಾರೆ ರಾಹುಲ್ ಗಾಂಧಿಗೆ ಸಂದೇಶವನ್ನು ರವಾನಿಸಿದ್ದಾರೆ ಯಾರ್ಯಾರಿಗೆ ಮಿನಿಸ್ಟ್ರ್ ಪೋಸ್ಟ್ ಕೊಡಬೇಕು ಅನ್ನೋದೇ ಇನ್ನೂ ಕ್ಲಾರಿಟಿ ಸಿಗ್ತಾಯಿಲ್ಲ ಕಾಂಗ್ರೆಸ್ಗೆ ಇಂಥ ಸಂದರ್ಭದಲ್ಲಿ ಎಸ್ ಟಿ ಸಮುದಾಯದ ಹದಿನೈದು ಶಾಸಕರು ಇರೋದರಿಂದ ನಮಗೆ ಒಂದು ಡಿ ಸಿ ಎಂ ಸ್ಥಾನವನ್ನು ಕೊಡಲೇಬೇಕು ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಮೂರು ಸಚಿವ ಸ್ಥಾನವನ್ನು ಮಿಸ್ ಮಾಡಬಾರ್ದು ಅನ್ನೋ ಮಾತುಗಳು ಇದೆ ಹೀಗಾಗಿ ಸಂಪುಟ ರಚನೆ ಕಾಂಗ್ರೆಸ್ಗೆ ಅಷ್ಟು ಸುಲಭವಾಗಿಲ್ಲ ಕೈಪಾಲಿಗೆ ಅದು ಕಬ್ಬಿಣದ ಕಡಲೆ ಆಗಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಸಮುದಾಯದ ಆಧಾರದಲ್ಲಿ ಸಚಿವ ಸ್ಥಾನವನ್ನು ನೀಡಬೇಕಾ ಅಥವಾ ಡಿ ಸಿ ಹುದ್ದೆ ಒಬ್ಬರೇ ಇರಬೇಕಾ ಮೂರ್ನಾಲ್ಕು ಜನ ಇರಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು